हरी श्री श्रीगुर्भ्यो नम अभ्रम भंगरहित हजडं विमलं सदा आनंदतीर्थमतलंजेतापत्रपहम मिथ्या सिद्धांतुध्वाध्वसन चक्षण जयतीत्थाख्यत निर्भसतामे अर्थिकपोम प्रत्यर्गत कैसरी व्यासतीर्थगुर्भूयाद अस्पतिषा सिद्ध तपो विद्यार सद्ग्नौगाकारे ग्रीपदशिया पूज्य राघवेंद्राय सत्यधर्मृताय चा भसताम कलपुक्षा नमताम कामधे नवे ಚತುರ್ವಾಧ್ವಾಂತರವಯೇ ವೈಷ್ಣವೇಂದೀ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ಆಳವೇ ಆಪಾದಮಳಿ ಪರ್ಯಂತ ಗುರುನಾಮ ಆಕ್ತು ಸ್ಮರೆ ತೇನ ವಿಘ್ನಾ ಪ್ರಶ್ಯಂತ ಸಿದ್ಧ ಮನೋರಥ ಹರಿ ಓಂ ಶ್ರೀ ಗುರುಭ್ಯೋ ನಮಃ ನಾವು ಶ್ರೀ ನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಮಧ್ವವಿಜಯ ಮಹಾಕಾವ್ಯದಲ್ಲಿ ಎಂಟನೇ ಸರ್ಗ ನೋಡ್ತಾ ಬಂದಿದ್ದೀವಿ ಈ ಸರ್ಗದಲ್ಲಿ ಮೊದಲು ಐವತ್ತೆರಡು ಪದ್ಯಗಳು ಕೂಡ ಇವು ಮಂಜು ಭಾಷಿಣಿ ಅನ್ನುವ ವೃತ್ತದಲ್ಲಿ ಇರುವಂಥದ್ದು ಸಜ ಸಜಗ ಅನ್ನುವ ಗಣಗಳಿರುವಂಥದ್ದು ಸ ಸೊ ಸಗಣ ಅಂತ್ಯಗುರುವು ಜಗಣ ಮಧ್ಯಗುರುವು ಸಜ ಗ ಹೇಳಿದರೆ ಪಾದಕ್ಕೆ ಹದಿಮೂರು ಅಕ್ಷರಗಳು ಜಗತಿ ಅಂದರೆ ಹನ್ನೆರಡು ಅತಿ ಜಗತಿ ಹದಿಮೂರು ಅಕ್ಷರಗಳು ಪಾದಕ್ಕಿರುವಂಥದ್ದು ಅಂದರೆ ಒಟ್ಟಿಗೆ ಐವತ್ತೆರಡು ಅಕ್ಷರಗಳು ಇರುವಂಥದ್ದಾಗಿದೆ ಈ ಛಂದಸ್ಲಿರುವ ನಲ್ಲಿ ಹೇಳ್ತಾ ಬಂದಿದ್ದಾರೆ ನಾವು ನಲವತ್ತು ನಾಲ್ಕು ನಲವತ್ತೈದು ಪದ್ಯಗಳನ್ನು ನೋಡಿದ್ದೀವಿ ಅದರ ಕೆಲವು ವಿಶೇಷಾಂಶಗಳನ್ನು ನೋಡಿಬಿಟ್ಟು ಮುಂದಕ್ಕೆ ಹೋಗೋಣ ನಲವತ್ತು ನಾಲ್ಕನೇ ಪದ್ಯದಲ್ಲಿ ಶೃಣುದೇವ ಕಾರ್ಯ ಮವಧಾರ್ಯ ಧೈರ್ಯವತ್ ಮಿದಮಾರ್ಯ ಸಮ್ಮತಂ ಅಂತಲೂ ಪಾಠ ಇರಬಹುದು ಇಲ್ಲ ಧೈರ್ಯವಾನ್ ಅಂಥೇಳಿ ಶೃಣುದೇವ ಕಾರ್ಯ ಮವಧಾರ್ಯ ಧೈರ್ಯವಾನ್ ಮದುದೀರ್ಯಮಾಣ ಮಿದಮ ಇದಂ ಆರ್ಯಸಮ್ಮತಂ ಅಂಥೇಳಿ ಭವಿತ ಅನ್ಯದುಷ್ಕರತರ ವಿಧಾಯ ತತ್ ತರುಣಂ ತವಾ ಅವತರಣಂ ಮಹಾಫಲಂ ಅಂಥೇಳಿ ಅನ್ವಯ ಮಾಡುವಾಗ ಧೈರ್ಯವಾನ್ ಉದೀರ್ಯಮಾನಂ ಸೊ ಧೈರ್ಯವತ್ ಉದೀರ್ಯಮಾನಂ ಆರ್ಯಸಮ್ಮತ ಯತ್ ಇದಂ ದೇವಕಾರ್ಯಂ ತತ್ ಯತ್ ಅನ್ಯ ದುಷ್ಕರತರಂ ಅವಧಾರ್ಯ ವಿಧಾಯ ತರುಣಂ ತವ ಅವತರಣಂ ಮಹಾಫಲಂ ಭವಿತಾ ಅಂತ ಅನ್ವಯ ಅಂದರೆ ಇಲ್ಲಿ ನೋಡ್ರಿ ಧೈರ್ಯವತ್ ಎದು ಅಂತ ಹೇಳಿದಾಗ ಧೈರ್ಯದಿಂದ ಯಾವುದಾದರೆ ನನ್ನಿಂದ ಹೇಳಲ್ಪಡುತ್ತಾ ಇದೆಯೋ ಅಂದರೆ ಹೇಳುವುದರಲ್ಲಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಧೀರತ್ವ ಅಂದರೆ ಬೋಳ್ಳಿ ಅನ್ನುವ ಅರ್ಥ ಲೋಕದಲ್ಲಿ ಪ್ರಸಿದ್ಧಿ ಆದರೆ ಬಹಳ ಬುದ್ಧಿಯಿಂದ ಮಾತಾಡುವುದು ಧೀರತ್ವ ಅಂತೇಳಿ ಆದ್ದರಿಂದ ಧೈರ್ಯವತ್ ಎದು ಧೀರ್ಯಮಾನಂ ಅಂತ ಹೇಳಿದಾಗ ಹೇಳಲ್ಪಡುತ್ತಿರುವ ಇದು ಧೈರ್ಯದಿಂದ ಹೇಳ್ಪಡುತ್ತಾ ಇದೆ ಅಂದರೆ ನಾನು ಧೈರ್ಯದಿಂದ ಹೇಳ್ತಾ ಇದ್ದೀನಿ ಇದು ಸ್ಥಿರವಾದ ಬುದ್ಧಿ ಉಳ್ಳವರಿಗೆಲ್ಲರಿಗೂ ಧೈರ್ಯ ಅಂತ ಧೈರ್ಯವಾನ್ ಅಂತ ಕರಿತೀವಿ ಪರಮಾತ್ಮನಿಗೂ ಅವನು ಏಕರೂಪನಲ್ಲಿ ಶಾಶ್ವ ಶಾಶ್ವತ ಏಕರೂಪ ಏಕಪ್ರಕಾರನಾಗಿರ್ತಾನೆ ಅವನಿಗೆ ಹೇಳೋದರಲ್ಲಿ ಏನು ಸಂಕೋಚವೇ ಇಲ್ಲ ಅವನು ಅತ್ಯಂತ ಧೈರ್ಯವಂತ ಅಂದರೆ ಯಾವಾಗ ಆದರೆ ತಾನು ಸ್ವತಂತ್ರನಾಗಿದ್ದಾನೋ ಧೈರ್ಯವು ಆಟೋಮ್ಯಾಟಿಕ್ ಬರುತ್ತೆ ಆದ್ದರಿಂದ ಅಂತಹ ಧೈರ್ಯವಂತನಾಗಿ ನಾನು ಯಾವುದನ್ನು ಹೇಳತಾ ಇದ್ದೀನೋ ಅದು ಆರ್ಯಸಮ್ಮತ ಆರ್ಯರಿಗೆ ಅಂದರೆ ಮೆಧವ್ಯಾಸರಿಗೂ ಅದು ಸಮ್ಮತ ಸಜ್ಜನರಿಗೂ ಅದು ಸಮ್ಮತವಾಗಿದೆ ಹಾಗೆ ಇರುವಾಗ ಅದನ್ನು ಅಂದರೆ ಅನ್ವಯ ನಾವು ನೋಡಿದೆಯಲ್ವ ಧೈರ್ಯವತ್ ಉದೀರ್ಯಮಾನಂ ಆರ್ಯಸಮ್ಮತಮ್ ಅಂಥೇಳಿ ಇಲ್ಲ ಧೈರ್ಯವಾನ್ ಮದುದೀರ್ಯಮಾನಂ ಆರ್ಯಸಮ್ಮತಮ್ ಅಂಥೇಳಿ ಏನು ವ್ಯತ್ಯಾಸ ಧೈರ್ಯವತ್ ಧೈರ್ಯವಾನ್ ಅನ್ನೋದಕ್ಕೆ ಮಧುದೀರ್ಯಮಾನಂ ಯದುದೀರ್ಯಮಾನಂ ಧೀರ್ಯಮಾನಂ ಅನ್ನುವುದಕ್ಕೆ ಏನು ವ್ಯತ್ಯಾಸ ಧೈರ್ಯವತ್ ಯದುದೀರ್ಯಮಾನಂ ಅಂತ ಹೇಳಿದಾಗ ಧೈರ್ಯದಿಂದ ಯಾವುದಾದಲೇ ಹೇಳಲ್ಪಡುತ್ತಾ ಇದೆ ಅಂದರೆ ನಾನು ಧೈರ್ಯದಿಂದ ಹೇಳ್ತಾ ಇದ್ದೀನಿ ಅಂತ ಅರ್ಥ ಅಂದರೆ ಹೇಳುವುದರಲ್ಲಿ ಧೈರ್ಯ ಇಲ್ಲ ಧೈರ್ಯವಾನ್ ಮಧುದೀರ್ಯಮಾನಂ ಇದಂ ಆರ್ಯಸಮ್ಮತಂ ಭವಿತಾ ಅನ್ಯರ ದುಷ್ಕರತರಂ ವಿಧಾಯದ ತರುಣಂ ತವಾವತರಣಂ ಮಹಾಫಲಂ ಅಂಥೇಳಿ ಇಲ್ಲಿ ಧೈರ್ಯವಾನ್ ಶುಣು ಅಂದರೆ ನೀನು ಧೈರ್ಯವಂತನಾಗಿ ಕೇಳು ಅಂಥೇಳಿ ಅಂದರೆ ಕೇಳುವುದರಲ್ಲಿ ಧೈರ್ಯ ಇರಬೇಕು ಅಂತೇಳಿ ಆದ್ದರಿಂದ ಧೈರ್ಯವಾನ್ ಅಂತ ಪಾಠ ಇಟ್ಟುಕೊಂಡೆ ಧೈರ್ಯವಾನ್ ಧೈರ್ಯದಿಂದ ಕೇಳು ಏನು ಕೇಳಬೇಕು ಮಧುಧೀರ್ಯಮಾನಂ ನನ್ನಿಂದ ಹೇಳಲ್ಪಡುತ್ತಿದ್ದನ್ನು ಧೈರ್ಯದಿಂದ ಅಂದರೆ ಇಲ್ಲಿ ಕೇಳುವುದರಲ್ಲಿ ಧೈರ್ಯ ಇನ್ನೊಂದು ಪಾಠದಲ್ಲಿ ಮೊದಲನೇ ಪಾಠದಲ್ಲಿ ಧೈರ್ಯವತ್ ಯದು ಧೈರ್ಯಮಾನಂ ಅಂದರೆ ಹೇಳುವುದರಲ್ಲಿ ಧೈರ್ಯ ಧೈರ್ಯವಾನ್ ಮಧುಧೀರ್ಯಮಾನಂ ಅಂದರೆ ಧೈರ್ಯವಂತನಾಗಿ ನಾನು ಹೇಳಿದ್ದನ್ನು ಕೇಳು ಅಂದರೆ ಇದು ಧೈರ್ಯವತ್ತು ಯದು ದೀರ್ಯಮಾನಂ ಅಂತ ಹೇಳಿದಾಗ ಹೇಳುವುದರಲ್ಲಿ ಧೀರತ್ವ ಇದ್ದರೆ ಧೈರ್ಯವಾನ್ ಮಧುಧೀರ್ಯಮಾನಂ ಶುಣು ನನ್ನಿಂದ ಹೇಳಲ್ಪಡುತ್ತ ಇರುವ ವಿಷಯವನ್ನು ಧೈರ್ಯವಂತನಾಗಿ ಕೇಳು ಅಂದರೆ ಕೇಳುವುದರಲ್ಲಿ ಧೈರ್ಯ ಧೀರತ್ವದಿಂದ ಧೀರ ಬುದ್ಧಿ ಅಂದರೆ ಬುದ್ಧಿ ಸಾಮರ್ಥ್ಯದಿಂದ ಇದನ್ನು ಕೇಳು ಅಂತ ಹೇಳಿದಂತೆ ಸೊ ಈ ವಿಧವಾಗಿ ಎರಡು ಪಾಠಗಳಲ್ಲಿ ಸಟಲ್ ಡಿಫ್ರೆನ್ಸ್ ಅದು ಧೈರ್ಯವತ್ತು ಯದುಧೀರ್ಯಮಾನಂ ಅಂತ ಹೇಳಿದಾಗ ಆ ಪಾಠ ತಕೊಂಡರೆ ಹೇಳುವುದರಲ್ಲಿ ಧೈರ್ಯತ್ವ ಆ ಹೇಳುವ ವ್ಯಕ್ತಿಯಲ್ಲಿ ಹೇಳುವ ವಿಧಾನದಲ್ಲಿ ಆ ಹೇಳುವ ವಿಷಯ ಅವೆಲ್ಲವೂ ಧೈರ್ಯವಾಗಿ ಇದೆ ಅಂತೇಳಿ ಧೈರ್ಯವಾನ್ ಮಧುಧೀರ್ಯಮಾನಂ ಶುಣು ನನ್ನಿಂದ ಧೈರ್ಯವಂತನಾಗಿ ನೀನು ಇದನ್ನು ನಾನು ಹೇಳ್ತಾ ಇರೋದನ್ನು ಕೇಳು ಅಂದರೆ ಆ ಧೈರ್ಯವಂತತ್ವ ಅನ್ನೋದು ಅದನ್ನು ಕೇಳು ಫಾಲೋ ಮಾಡೋದರಲ್ಲಿ ಧೈರ್ಯವಂತತ್ವ ಅಂಥೇಳಿ ಹೀಗೆ ಎರಡು ಪಾಠಗಳಲ್ಲಿ ಇರುವ ವ್ಯತ್ಯಾಸ ಆಗಿದೆ ಇದು ನಲವತ್ತು ನಾಲ್ಕನೇ ಪದ್ಯ ಅದರ ಅನ್ವಯ ಧೈರ್ಯವತ್ ಉದೀರ್ಯಮನ ಆರ್ಯಸಮ್ಮ ಯತ್ ದೇವ ಕಾರ್ಯ ತತ್ ಶೃಣು ಯತ್ ಅನ್ಯ ಅನ್ಯದುಕರತರಂ ಅವಧಾರ್ಯ ವಿಧಾಯ ತರುಣಂ ತವ ಅವತರಣ ಮಹಾಫಲಂ ಭವಿತ ಅಂತ ಹೇಳಿದರೆ ಇಲ್ಲಿ ಸಂಬೋಧನ ಧೈರ್ಯವತ್ ಅಂತ ಹೇಳುವ ಮಾತು ಯಾವುದಿದೋ ಅದನ್ನು ಹೇಗೆ ಅಂತ ಹೇಳಿದೆ ಸಂಬೋಧನ ನಾರಾಯಣ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ಆನಂದ ತೀರ್ಥರೇ ಮಧ್ವಾಚಾರ್ಯರೇ ಅಂಥೇಳಿ ಸಂಬೋಧನೆ ಮಾಡ್ತಾ ಅಂತಹ ಮಧ್ವಾಚಾರ್ಯರೇ ನಾನು ಧೈರ್ಯದಿಂದ ನಿಶ್ಚಯ ಮಾಡಿಕೊಂಡು ಹೇಳ್ತಾ ಇರೋ ಈ ಮಾತನ್ನು ನೀನು ಧೈರ್ಯದಿಂದ ಅಂದರೆ ಇಬ್ಬರಿಗೂ ಹಾಕ್ಕೊಳ್ರಿ ಎರಡು ಪಾಠ ತಗೊಂಡು ಇಬ್ಬರಿಗೂ ಹಾಕ್ಕೊಂಡ್ರೆ ನಾನು ನಿಶ್ಚಯ ಮಾಡಿಕೊಂಡು ಹೇಳುವ ಈ ಮಾತನ್ನು ನೀನು ಧೈರ್ಯದಿಂದ ಕೇಳು ಈ ಮಾತು ಆರ್ಯಸಮ್ಮತ ಜ್ಞಾನಿಗಳಾದ ವ್ಯಾಸರಿಗೆ ಒಪ್ಪಿಗೆ ಇರುವಂತಹ ಮಾತು ಇಲ್ಲ ಆರ್ಯಸಮ್ಮತ ಜ್ಞಾನಿಗಳೆಲ್ಲರಿಗೂ ಒಪ್ಪಿಗೆ ಇರುವಂತಹ ಮಾತು ಇದು ದೇವತೆಗಳ ಕಾರ್ಯಕ್ಕೆ ಅನುಕೂಲವಾಗಿರುವಂಥದ್ದಾಗಿದೆ ಸುಮ್ನ ದೇವ ಕಾರ್ಯ ಇದು ದೇವ ಕಾರ್ಯ ದೇವತೆಗಳಿಗೆ ಬೇಕಾದಂತಹ ಕಾರ್ಯ ಇದು ಅದಕ್ಕೆ ಅನುಕೂಲವಾಗಿರುವಂಥದ್ದು ಇದನ್ನು ಅನ್ಯ ದು ಇಲ್ಲಿ ಹೇಳ್ತೋದು ಭವಿತ ಅನ್ಯ ದುಷ್ಕರತರ ಅನ್ಯರಿಗೆ ದುಷ್ಕರತರ ಅಂದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಅದರ್ಸ್ ಅಸಾಧ್ಯವು ಹೀಗೆ ನೀನಲ್ಲದೆ ಬೇರೆ ಯಾರಿಂದಲೂ ಕೂಡ ಇದು ಪೂರ್ತಿ ಮಾಡುವುದಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಅಸಾಧ್ಯವಾಗಿರುವಂತಹ ಈ ದೇವ ಕಾರ್ಯವನ್ನು ನೀನು ಮಾಡಬೇಕು ಹಾಗೆ ಮಾಡಿದರೆ ನಿನ್ನ ಹೊಸದಾದ ಈ ಅವತಾರ ತರುಣಂ ಅವತರಣಂ ಈ ನಿನ್ನ ಈ ಮೂರನೇ ಅವತಾರ ಹೊಸದಾದ ಈ ಅವತಾರ ಇದೆಯೋ ಅದು ಸಾರ್ಥಕವಾಗತ್ತೆ ಈ ಅವತಾರದಿಂದ ಒಳ್ಳೆಯ ಪ್ರಯೋಜನವನ್ನು ಸಾಧಿಸಿದಂತಾಗತ್ತೆ ನಿನ್ನ ಅವತಾರದಿಂದ ಒಳ್ಳೆಯ ಪ್ರಯೋಜನ ನಡಿಬೇಕು ಆಗಬೇಕು ಅದ್ ಅಂತ ಆದ್ದರಿಂದ ಹಾಗೆ ಮಾಡು ಅಂತ ಹೇಳ್ತಾ ಹೇಳುವಂಥದ್ದು ಅದಕ್ಕೆ ಭವಿತ ಅನ್ಯ ದುಷ್ಕರತರಂ ವಿದಾಯ ತತ್ ತರುಣಂಥ ಪಾವತರಣ ಅಥವಾ ಅವತರಣಂ ತರುಣಂ ಮಹಾಫಲ ಅತ್ಯ ನಿನ್ನ ಈ ಅವತಾರದಿಂದ ಅತ್ಯಧಿಕವಾದ ದೊಡ್ಡ ಪ್ರಯೋಜನ ಉಂಟಾಗತ್ತೆ ಸಾಧಿಸಿದಂತಾಗತ್ತೆ ಅಂಥೇಳಿ ಬೋಧನೆ ಮಾಡಿದಂತಾಗತ್ತೆ ನಲವತ್ತೈದನೇ ಪದ್ಯದಲ್ಲಿ ಇಲ್ಲಿ ಅಪಿಧಾಯ ಸೂತ್ರಹೃದಯಂ ಸತಾಂ ಪ್ರಿಯಂ ಪ್ರವಿಧಾಯ ಮಧುನಾ ನಿಜೇಚ್ಛೆಯ ಅಪರೈ ಶ್ರುತಿ ಸ್ಮೃತಿ ನಿಜಾರ್ಥ ದೂಷಕೈ ಸುತರಾಂತಿರೋ ಭವತೆ ಸಂವಿಧಾಹತಾ ಅಂಥೇಳಿ ಇದು ಅಧುನಾ ಇವಾಗ ನಾವು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಧುನಾ ಸ್ಮೃತಿ ನಿಜ ಅರ್ಥದೂಷಕೈ ಸತಾಂ ಪ್ರಿಯಂ ಸೂತ್ರಹೃದಯ ಅಪಿಧಾಯ ನಿಜೇಚ್ಛೆಯ ಭಾಷ್ಯಂ ಪ್ರವಿಧಾಯ ಆಹತ ಸಂವಿತ್ ಸುತರಾಂ ತಿರೋವ್ ಜ್ಞಾನ ಎಲ್ಲ ಒಂದು ಕಾಲದಲ್ಲಿ ಅಂದರೆ ಕೆಲವು ದಶಾಬ್ದಗಳು ಶತಾಬ್ದಗಳ ಕಳಗೆ ಇದನ್ನು ಇದು ಚೆನ್ನಾಗಿತ್ತು ಆದರೆ ಈಗ ಅದನ್ನು ತಪ್ಪರ್ಥಗಳು ಮಾಡಿ ಮುಚ್ಚಿಬಿಟ್ಟಿದ್ದಾರೆ ಅಂತೇಳಿ ಅದಕ್ಕೆ ಅಧುನಾ ಇವಾಗ ಸ್ಮೃತಿ ಈ ಶ್ರುತಿಗಳು ವೇದಗಳು ಮತ್ತು ಸ್ಮೃತಿಗಳು ಅವುಗಳ ನಿಜ ಅರ್ಥ ದೂಷಕೈಹಿ ಸತ್ಯವಾದ ಅರ್ಥ ಸರಿಯಾದ ಅರ್ಥವನ್ನು ಕೆಡಿಸುವಂಥದ್ದು ದೂಷಣ ಮಾಡು ದೂಷಣ ಮಾಡುವಂಥದ್ದು ಇಲ್ಲ ದೋಷ ಅದರಲ್ಲಿ ದೋಷ ಬರುವಂತೆ ಮಾಡುವುದು ಅದರ ಯಾರಿದ್ದಾರೋ ಕೆಡಿಸುವವರು ಅಪರೈಹಿ ಆ ಅಸುರ ಶಕ್ತಿಗಳು ಕೂಡ ಇದಕ್ಕೆ ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆವಾಗ ಸತಾಂ ಪ್ರಿಯಂ ಸಜ್ಜನರಿಗೆ ಪ್ರಿಯವಾದ ಇಷ್ಟವಾಗಿರುವಂತಹ ಬ್ರಹ್ಮ ಆ ಬ್ರಹ್ಮಸೂತ್ರಗಳು ಅದಕ್ಕೆ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೆ ಆ ಬ್ರಹ್ಮಸೂತ್ರಗಳು ಅವು ಸಜ್ಜನರಿಗೆ ಪ್ರಿಯವಾದದ್ದು ಸೂತ್ರ ಹೃದಯ ಅಂದರೆ ಬ್ರಹ್ಮಸೂತ್ರಗಳಲ್ಲಿ ಹೇಳಿದ ಅಭ ಅಭಿಪ್ರಾಯವನ್ನು ವ್ಯಕ್ತಗೊಳಿಸುವಂಥದ್ದಾಗಿದೆ ಹಾಗಿರುವಂತಹ ಬ್ರಹ್ಮಸೂತ್ರ ಅಭಿಪ್ರಾಯವನ್ನು ಸೂತ್ರ ಹೃದಯಂ ಅಪಿದಾಯ ಇನ್ನು ನೋಡಿರಿ ಈ ಶಬ್ದ ಅಪಿಧಾಯ ಪಿದಾಯ ಎರಡು ಕೂಡ ಮುಚ್ಚುವಂಥದ್ದು ಎರಡು ಆ ಅಕಾರ ಸೇರಿಸಿದರೂ ಕೂಡ ಮುಚ್ಚುವಂಥದ್ದನ್ನು ಅರ್ಥ ಪಿದಾಯ ಅಂದರೂ ಮುಚ್ಚುವುದೇ ಅಪಿಧಾಯ ಅಂದರೆ ಮುಚ್ಚಿ ಅದನ್ನು ಮುಚ್ಚಿಬಿಟ್ಟು ನಿಜೇಚ್ಛೆಯ ತಮ್ಮ ಇಚ್ಛೆಯಿಂದ ಭಾಷ್ಯಂ ಅಂದರೆ ವೇದ ಉಪನಿಷತ್ ಸೂತ್ರಗಳೆಲ್ಲ ವಿಧ ಪ್ರಸ್ಥಾನತ್ರಯ ಅಂತೀವಿ ಆ ಪ್ರಸ್ಥಾನತ್ರಯದ ಭಾಷ್ಯ ಯಾವುದು ಅದೆಲ್ಲವನ್ನು ಕೂಡ ಪ್ರವಿಧ ಪ್ರವಿಧಾಯ ಮಾಡಿ ಅದನ್ನು ಪೂರ್ತಿಗೊಳಿಸಿ ಅದನ್ನು ಪ್ರವಿಧಾಯ ಮಾಡಿ ಆಹತ ಹಾಳು ಮಾಡಲ್ಪಟ್ಟಿರುವಂತಹ ಸಂವಿತ್ ಈ ಸರಿಯಾದ ತತ್ವಜ್ಞಾನವನ್ನು ಸುತರಾಂ ತಿರೋಭವತ್ತು ಅದು ನೀನು ಉದ್ಧಾರ ಮಾಡಬೇಕು ಯಾಕಂದರೆ ಅದು ಸುತ ಈ ತತ್ವಜ್ಞಾನ ಸಂವಿತ್ ಯಾವುದಿದೋ ಅದು ಸುತರಾಂ ತಿರೋವತ್ತು ಚೆನ್ನಾಗಿ ಆಗ್ತಾ ಇದೆ ಇಟ್ಸ್ ಟೇಕಿಂಗ್ ಡೇ ಬೈ ಡೇ ಬ್ಯಾಡ್ ಶೇಪ್ಗೆ ಇದೆ ಅದನ್ನು ನೀನು ಸರಿ ಮಾಡಬೇಕು ಯು ಹ್ಯಾವ್ ಟು ಕರೆಕ್ಟ್ ದ ಸಿಚುವೇಷನ್ ಅಂತ ನಾರಾಯಣರು ಪರಮಾತ್ಮ ಆಚಾರ್ಯ ಮಧ್ವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಸೊ ಈ ವಿಧವಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನಲವತ್ತು ಸೊ ನಲವತ್ತೈದುವರೆಗೆ ಇದನ್ನು ನೋಡಿದ್ದೀವಿ ಅದಕ್ಕೆ ನಲವತ್ತೈದಿಗೆ ಅನ್ವಯ ಹೀಗೆ ಅಧುನಾ ಸೃತಿಸ್ಮೃತಿ ನಿಜ ಅರ್ಥದುಶಕೈಹಿ ಅಪರೈಹಿ ಸತಾಂ ಪ್ರಿಯಂ ಸಜ್ಜನರಿಗೆ ಪ್ರಿಯವಾದ ಸೂತ್ರ ಎಂಬ ಬ್ರಹ್ಮಸೂತ್ರಗಳ ಹೃದಯ ಅಭಿಪ್ರಾಯ ಯಾವುದೇ ಅದನ್ನು ಅಪಿದಾಯ ಮುಚ್ಚಿಟ್ಟುಬಿಟ್ಟು ಅದನ್ನು ಕವರ್ ಮಾಡಿ ಕನ್ಸೀಲ್ ಮಾಡಿ ನಿಜ ಇಚ್ಛೆಯ ಇಷ್ಟ ಬಂದಂತೆ ನಿಜ ಇಚ್ಛೆ ನನಗೆ ತೋಚ ನಾನು ಮಾಡ್ತಾನೋ ನಿಜ ಇಚ್ಛೆಯ ತನ್ನ ಇಚ್ಛೆಗೆ ತೋರುವಂತೆ ಭಾಷ್ಯಂ ಪ್ರವಿಧಾಯ ಭಾಷ್ಯವನ್ನು ಮಾಡಿ ಆಹತ ಸಂವಿತ್ ಸುತರಾಂ ತಿರೋಭವತಿ ಅದೇನಾಗಿದೆ ಆಹತ ಹಾಳು ಮಾಡಲ್ಪಟ್ಟಿದೆ ಒಡೆದವು ಹೀಗೆ ಎರಡು ವಿಧವಾದ ಪದ್ಯಗಳನ್ನು ಹೇಳಿ ಇದನ್ನು ಅಭಿಪ್ರಾಯವನ್ನು ಸರಿಯಾದ ಅಭಿಪ್ರಾಯವನ್ನು ಒಡೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದನ್ನ ಭಾಷ್ಯಂ ಪ್ರವಿಧಾಯ ಅದನ್ನು ನೋಡಿ ಶಬ್ದಗಳನ್ನು ಪ್ರಯೋಗ ಮಾಡಿ ಮಾಡಿದಾಗ ಅಪಿದಾಯ ಪ್ರವಿಧಾಯ ಎರಡನ್ನೂ ಪ್ರಯೋಗ ಮಾಡಿದರೆ ಅಪಿದಾಯ ನಾವು ನೋಡಿದ್ದೀವಿ ಪ್ರವಿಧಾಯ ಹೇಳಿದರೆ ಇದನ್ನು ನಿಜೇಚ್ಛೆಯ ಭಾಷ್ಯಂ ಪ್ರವಿಧಾಯ ಪ್ರವಿಧಾಯ ಮಾಡಿಬಿಟ್ಟು ಆಹತ ಹಾಳು ಮಾಡಲ್ಪಟ್ಟಿರುವಂತಹ ಸಂವಿತ್ತು ಸರಿಯಾದ ತತ್ವಜ್ಞಾನ ಅನ್ನೋದು ಸುತರಾಂತಿರೋಭವತಿ ಪೂರ್ತಿಯಾಗಿ ತುಂಬ ತಿರೋಭವತಿ ಮರೆ ಆಗ್ತಾಯಿದೆ ಮುಚ್ಚಲ್ಪಟ್ಟಿರುವಂಥದ್ದು ಅಂತ ಹೇಳಿ ಇಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ ಅದರಿಂದ ಅಪಿಧಾಯ ಸೂತ್ರಹೃದಯಂ ಸತಾಂ ಪ್ರಿಯಂ ಪ್ರವಿಧಾಯ ಭಾಷ್ಯ ಮಧುನಾ ನಿಜೇಚ್ಛಯ ಅಪರೈ ನಿಜಾರ್ಥ ನಿಜಾರ್ಥದುಷಕೈ ಸುತರಾಂ ತಿರೋಭವತಿ ಸಂವಿಧಾಹತ ಅಂಥೇಳಿ ಇಲ್ಲಿ ಆಹತ ಮಾಡಲ್ಪಟ್ಟಿರುವಂಥ ಇದನ್ನು ಈ ಸತ್ವಜ್ಞ ಸಂವಿಧಾಹತ ಆಹತಾ ಸಂವಿತ್ ಹಾಳು ಮಾಡಲ್ಪಟ್ಟ ತತ್ವಜ್ಞಾನ ಯಾವುದಿದೋ ಅದು ಸುತರಾಮ್ ತಿರೋಭವತಿ ಪುನ್ ಚೆನ್ನಾಗಿ ಬಹಳವಾಗಿ ತುಂಬ ತಿರೋಭವತಿ ಇದೆ ತಿರೋಧಾನ ಹಿಂತಿರುಗುತ್ತಾ ಇದೆ ಅಂದರೆ ಇಟ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಡಿಪೆಂಡೆಂಟ್ ಮೋರ್ ಆ್ಯಂಡ್ ಮೋರ್ ಅದಕ್ಕೆ ಮರೆಯಾಗುವ ಒಂದು ಪರಿಸ್ಥಿತಿ ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಸಂವಿತ್ ಅಂದರೆ ಸಮ್ಯಕ್ ವಿತ್ ವಿತ್ ವಿ ಜ್ಞಾನೆ ಅಂಥೇಳಿ ತಿಳಿಯುವುದು ಸಂವಿತ್ ಚೆನ್ನಾಗಿ ತಿಳಿಯುವುದು ಆದ್ದರಿಂದ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂಥೇಳಿ ಈ ವಿಧವಾಗಿ ಈ ನಲವತ್ತೈದನೇ ಪದ್ಯದಲ್ಲಿ ಹೇಳುವಂಥದ್ದು ಅದನ್ನು ನಾವು ನೋಡಿದ್ದೀವಿ ಸೊ ಈಗ ನಲವತ್ತಾರನೇ ಪದ್ಯ ಇದು ಫರ್ದರ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಏನಂದರೆ ನಾರಾಯಣರು ಪರಮಾತ್ಮ ಆಚಾರ್ಯ ಮಧ್ವರಿಗೆ ಅಪನೇತು ಮೇನ ಮನಯಂ ಕೃತ ಖಲೈ ಪ್ರತಿನೇತು ಮಾತ್ಮದ ನತಾಂ ಶುಭಾಂ ಗತಿ ಕುರುಸೂತ್ರ ಭಾಷ್ಯಮ ವಿಲಂಬಿತ ವೃದೇ ಸುಮತೇನ ಜಯ ಕವೇ ಸ್ಮೃತಿ ಅಂಥೇಳಿ ಇಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ ಅನ್ವಯ ಹೀಗೆ ಪದಚ್ಛೇದ ಅನ್ವಯ ಟುಗೆದರ್ ನೋಡಿದಾಗ ಅನ್ವಯ ಖಲೈ ಕೃತ ಏನಂ ಅನಯಂ ಅಪನೆ ಆತ್ಮಜನತಾಂ ಶುಭಾಂ ಗತಿಂ ಪ್ರತಿನೇತುಂ ಸೂತ್ರ ಕುರು ಅವಿಲಂಬಿತ ವ್ರಜೋ ಕವೆ ಸ್ಮೃತಿ ಸುಮತೇನ ಯೋಜೆ ಇಲ್ಲಿ ನೋಡ್ರಿ ಕವೆ ಇಲ್ಲ ಕವೆಹೇ ಅಂತ ಇಟ್ಕೋಬೋದು ಎರಡು ಚೆನ್ನಾಗಿ ಪಾಠಕ್ಕೆ ಒಂದಾಣ ಆಗತ್ತೆ ಆದರೆ ಇದು ಇಕಾರ ಅಂದರೆ ಕವಿ ಹರಿ ಹರಿಶಬ್ದದಂತೆ ಕವೆ ಅಂದರೆ ಏ ಜ್ಞಾನಿಯೇ ಓ ಇಂಟೆಲಿಜೆಂಟ್ ಒನ್ ಅಂತ ಸಂಬೋಧನೆ ಮಾಡುವಂಥದ್ದು ಅದರಿಂದ ಕವೆ ಹೇ ಅನ್ನೋದು ಕವೇ ಅನ್ನೋದು ದೋ ದೇ ಸೌಂಡ್ ವೆರಿ ಸಿಮಿಲರ್ ಭಾಳ ಸಟಲ್ ಡಿಫ್ರೆನ್ಸ್ ಇದೆ ಕವೆ ಹೇ ಹೇಳಿದಾಗ ಅದನ್ನು ಜ್ಞಾನಿಗಳಾದಂಥವರಾದರೆ ಕವಿಗಳಾಗಿರುವಂಥದ್ದು ಕವೇಹೆ ಅಂಥೇಳಿ ಅಂದರೆ ನೋಡಿ ಕವಿ ಹರಿಶಬ್ದದಂತೆ ಹರೇ ಅಂದರೆ ಹೇಳಿದರೆ ಸಂಬೋಧನಾ ಪ್ರಥಮ ಅಂತ ಹೇಳಿದರೆ ಷಷ್ಠಿ ತತ್ಪುರುಷ ಏಕವಚನ ಕವಿ ಶಬ್ದ ಕವೇ ಕವೆ ಅಂದರೆ ಜ್ಞಾನಿಯೇ ಅಂತ ಸಂಬೋಧನೆ ಇಲ್ಲ ಕವೇಹೆ ಶ್ರುತಿ ಸ್ಮೃತಿ ಸುಮತೇನ ಯೋಜಯ ಇಲ್ಲಿ ವೇದವ್ಯಾಸ ದೇವರ ಶ್ರುತಿ ಸ್ಮ ಅದೇ ದೇವರು ಶ್ರುತಿಗಳನ್ನು ರಚನೆ ಮಾಡಿಲ್ಲ ವೇದಗಳಿಂದ ಪ್ರತಿಪಾದ್ಯನಾಗಿದ್ದ ಅಂಥೇಳಿ ಕೃಷ್ಣಗೀತೆಯಲ್ಲಿ ಹೇಳಿದಂತೆ ಕೃಷ್ಣಗೀತೆಯಲ್ಲಿ ಏನು ಬೋಧನೆ ಮಾಡಿದ ವೇದಾಂತ ವಿದ್ ವೇದ ಚಾಹಂ ಅಂಥೇಳಿ ನಾನು ವೇದಾಂತವಿದ್ ಅಂದರೆ ವೇದಾಂತಗಳನ್ನು ತಿಳಿದವನು ವೇದಾಂತ ಅಂದರೆ ಬ್ರಹ್ಮಸೂತ್ರಗಳು ಅದನ್ನು ವೇದಾಂತ ಕೃದ್ ವೇದವಿದೇವ ವೇದಾಂತ ಕೃದ್ ವೇದಾಂತವನ್ನು ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದೀನಿ ಆದರೆ ವೇದಗಳನ್ನು ಮಾಡಿಲ್ಲ ವೇದವಿತ್ ವೇದಗಳನ್ನು ತಿಳಿದಿದ್ದೀನಿ ಮಾಡಲಿಲ್ಲ ವೇದ ಪ್ರತಿಪಾದ್ಯ ವೇದಗಳಿಂದ ತಿಳಿಯಲ್ಪಡುವವನು ಭಗವಂತ ಆದ್ದರಿಂದ ಭಗವಂತ ವೇದಗಳು ಅಪೌರುಷೇಯ ಅನಾದಿ ಕಾಲದಿಂದ ಇದೆ ಕವೇಹೆ ಅಂತ ಸೋತುಕೊಂಡಾಗ ಜ್ಞ ಸರ್ವಜ್ಞನಾದಂತಹ ಆ ವೇದವ್ಯಾಸ ದೇವರ ಶ್ರುತಿ ಸ್ಮೃತಿಗಳಂತ ಹೇಳಿದರೆ ವೇದವ್ಯಾಸ ದೇವರು ಸ್ಮೃತಿಗಳನ್ನು ರಚನೆ ಮಾಡಿದ್ದಾರೆ ಶ್ರುತಿಗಳನ್ನು ಮಾಡಲಿಲ್ಲವಲ್ಲ ವೇದ ರಚನೆ ಮಾಡಲಿಲ್ಲ ವೇದವ್ಯಾಸ ದೇವರ ವೇದಗಳಂದರೆ ಹೇಗೆ ಅಂದರೆ ಭಗವಂತನನ್ನು ಪ್ರತಿಭ ಆದ್ದರಿಂದ ವೇದಾಂತ್ ಕವೇಹೇ ಹೇಳಿದ ಸರ್ವಜ್ಞನಾದ ಆ ಪರಮಾತ್ಮನ ಶ್ರುತಿ ಶ್ರುತಿಗಳು ಅಂದರೆ ಶ್ರುತಿ ಎರಡೂ ಪರಮಾತ್ಮನಿಗೆ ಸೇ ಸಂಬಂಧಪಟ್ಟ ಸೇರಿದ್ದು ಅವನಿಂದ ಮಾಡಲ್ಪಟ್ಟದ್ದು ಅಂತ ಅಲ್ಲ ಸ್ಮೃತಿಗಳು ಮಾಡಲ್ಪಟ್ಟದ್ದು ಶ್ರುತಿಗಳು ವಿಭಾಗ ಮಾಡಿದ್ದಾನೆ ಸೊ ಒಂದು ವಿಧವಾಗಿ ನೋಡಿದರೆ ವೇದವ್ಯಾಸ ದೇವರು ಶ್ರುತಿ ಸ್ಮೃತಿಗಳನ್ನು ಮಾಡಿದ್ದಾರೆ ಅಂತ ಎಲ್ಲಾದರೂ ವಚನ ಬಂದರೆ ಅಲ್ಲಿ ಶ್ರುತಿಗಳನ್ನು ಮಾಡುವುದು ಅಂತ ಹೇಳಿದರೆ ಶ್ರುತಿಗಳನ್ನು ವಿಭಾಗ ಮಾಡುವುದು ವೇದ ವಿಭಾಗ ಮಾಡಿದ್ದಾರೆ ರಚನೆ ಮಾಡಿಲ್ಲ ವೇದಗಳನ್ನು ಸ್ಮೃತಿಗಳನ್ನು ಮಾತ್ರ ರಚನೆ ಮಾಡಿದ್ದಾರೆ ಅಷ್ಟಾದಶ ಪುರಾಣಗಳು ಮಹಾಭಾರತ ಇವುಗಳನ್ನು ರಚನೆ ಮಾಡಿದ್ದಾರೆ ವೇದವ್ಯಾಸಿಗಳು ಆದ್ದರಿಂದ ಇವೆಲ್ಲ ಭಗವಂತನಿಗೆ ಸೇರಿದ್ದೆ ಭಗವಂತ ಇದ್ದ ಓನರ್ ಆದ್ದರಿಂದ ಆ ಭಗವಂತನ ಶ್ರುತಿ ಸ್ಮೃತಿಗಳು ಯಾವುದಿದೋ ಅದು ಸುಮತೇನ ಯೋಜೆಯ ಚೆನ್ನಾಗಿ ಒಳ್ಳೆಯ ಸಿದ್ಧಾಂತದಿಂದ ನೀನು ಯೋಜನೆ ಮಾಡಬೇಕು ಯಾಕಂದರೆ ಖಲೈ ಕೃತ ಏನಂ ಅನಯಂ ಅಪನೇತು ಆತ್ಮಜನತಾಂ ಶುಭಾಂಗತಿಂ ಪ್ರತಿನೇತು ಸೂತ್ರಭಾಷ್ಯಂ ಕುರು ಅವಿಲಂಬಿತ ವ್ರಜೇಹೇ ಕವೆ ಶ್ರುತಿಸ್ಮೃತಿ ಸುಮತೇನ ಅಂತ ಹೇಳಿದರೆ ದುಷ್ಟರು ಖಳರ್ ದುಷ್ಟರು ದುಷ್ಟಜನರಿಂದ ಕೃತ ಮಾಡಲ್ಪಟ್ಟಿರುವಂತಹ ಏನಂ ಅನಯಂ ಈ ಕುಯುಕ್ತಿ ದುಃಶಾಸ್ತ್ರ ನಯಂ ಅಂದರೆ ಒಳ್ಳೆಯ ಶಾಸ್ತ್ರ ಅನಯಂ ದುಶಾಸ್ತ್ರ ಏನಂ ಅನಯಂ ಈ ಕುಯುಕ್ತಿಯ ದುಃಶಾಸ್ತ್ರ ಯಾವುದಿದೋ ಅದನ್ನು ಅಪನೇತು ನಿವಾರಣೆ ಮಾಡುವುದಕ್ಕಾಗಿ ಆತ್ಮಜನತಾಂ ಶುಭಾಂಗತಿಂ ಪ್ರತಿನೇತು ತನ್ನ ನಮ್ಮ ಜನರು ಭಕ್ತ ಜನರು ಯಾರು ಒಳ್ಳೆಯವರಿದ್ದಾರೋ ಅವರಿಗೆ ಶುಭಾಂಗತಿ ಪ್ರತಿನೇತು ಒಳ್ಳೆಯ ಮಾರ್ಗದಲ್ಲಿ ಸನ್ಮಾರ್ಗ ಮೋಕ್ಷ ಮಾರ್ಗದಲ್ಲಿ ಪ್ರತಿನೇತು ಅವರನ್ನು ಕರ್ಕೊಂಡು ಹೋಗುವುದು ಲೀಡ್ ಮಾಡುವುದು ಅವರನ್ನು ಅದು ಪಡೆಯುವಂತೆ ಮಾಡುವುದು ಹೊಂದಿಸುವಂತೆ ಮಾಡುವುದು ಅಂತಹ ಸೂತ್ರ ಭಾಷ್ಯಂ ಗುರು ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡು ಅವಿಲಂಬಿತಂ ವ್ರಜೆಹೇ ವಿಲಂಬಿತ ಅಂದರೆ ಲೇಟಾಗಿ ಅವಿಲಂಬಿತ ಲೇಟ್ ಇಲ್ಲದೆ ಬೇಗ ಶೀಘ್ರವಾಗಿ ವ್ರಜೇಹೇ ಬೇಗನೆ ಹೊರಟು ಹೋಗು ದೇ ಕವೇ ಹೇ ಜ್ಞಾನಿಯೇ ಇಲ್ಲ ಕವೇ ಹೇ ಜ್ಞಾನಿಗಳಾದ ದೇವರ ಶ್ರುತಿ ಸ್ಮೃತಿಗಳು ವೇದ ಮತ್ತು ಸ್ಮೃತಿಗಳನ್ನು ಸುಮತೇನ ಸುಮತೇನ ಒಳ್ಳೆಯ ಸಿದ್ಧಾಂತದಿಂದ ಯೋಜಯ ಕೂಡಿಸು ಅದನ್ನು ಮಾಡು ಅಂತ ಹೇಳಿ ನಾರಾಯಣ ರೂಪ ಪರಮಾತ್ಮ ಇಲ್ಲಿ ಆಚಾರ್ಯ ಮಧ್ವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಆವಾಗ ಏನಾಯಿತು ಅದನ್ನು ಕೇಳಿ ಆಚಾರ್ಯ ಮಧ್ವರನ್ನು ಏನು ಮಾಡಿದರು ಅನ್ನುವುದನ್ನು ನೆಕ್ಸ್ಟ್ ಪದ್ಯದಲ್ಲಿ ಅದನ್ನು ಸು ಶುರು ಮಾಡ್ತಾ ಇದ್ದಾರೆ ನಲವತ್ತು ಪದ್ಯದಲ್ಲಿ ಅಮಿತಾಂ ಮಿತಾಮಪಿ ಗಿರಂ ಜಗದ್ಗುರೋ ನಿಶಮ್ಯ ವಿರಳೇತರಾಂತರ ವದತಾಂ ವರಸ್ತಂ ಅವದ ತದಾತಯೋ ವಿರಹಾಕ್ಷಮ ವಿರಹ ಅಕ್ಷಮ ಖಲು ಚರಾಚರೇಶ ವಿರಹದನ್ನು ತಾಳಲಾರದೆ ಆ ರೂಪ ಪರಮಾತ್ಮನನ್ನು ವೇದವ್ಯಾಸದೇವರನ್ನು ಇವರ ಇಬ್ಬರನ್ನು ಬಿಟ್ಟು ಹೋಗುವ ವಿರಹ ಯಾವುದಿದೋ ಅದು ಸಹಿಸಲು ಸಾಧ್ಯವಿಲ್ಲ ಆದ್ದರಿಂದ ಅದು ವಿರಹಕ್ಕೆ ಅಕ್ಷಮ ಸಮರ್ಥನ ಆ ವಿರಹ ತಾಳುವ ಸಾಮರ್ಥ್ಯ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಅಂದರೆ ಅನ್ವಯ ಹೀಗೆ ಈ ನಲವತ್ತು ಏಳನೇ ಪದ್ಯದ ಅನ್ವಯ ತದಾ ವದತಾಂ ವರಹ ವಿರಳೇತರಾಂತರ ಮಿತಾಂ ಅಪಿ ಅಮಿತಾಂ ಸದ್ಗು ಜಗದ್ಗುರೋ ತಾಂ ಗಿರ ನಿಶಮ್ಯ ಚರಾಚರ ಈಶಯೋ ತಯೋ ವಿರಹ ಅಕ್ಷ ಖಲು ತವದ ಅಂಥೇಳಿ ಸ ಸರಳವಾಗಿರುವಂತಹ ಅರ್ಥ ತದಾ ಆವಾಗೇನಾಯಿತು ವದತಾಂ ವರಹ ಮಾತಾಡುವುದರಲ್ಲಿ ಶ್ರೇಷ್ಠರಾಗಿರು ವದತಾಂ ಅಂದರೆ ಮಾತಾಡುವವರು ವದನ ಅಭಿವದನ ವದನ ವದತಿ ವದತಿ ಅಂತ ನೋಡ್ರಿ ಆದ್ದರಿಂದ ಮಾತಾಡುವವರಲ್ಲಿ ವರ ಶ್ರೇಷ್ಠನಾಗಿರುವಂತಹ ವರ ಮಾತಾಡುವಲ್ಲಿ ಶ್ರೇಷ್ಠರಾಗಿರುವಂತಹ ವಿರಳೇತರ ಅಂತರ ವಿರಳ ಅಂದರೆ ಬಹಳ ಸ್ವಲ್ಪ ವಿರಳ ಇತರ ಸ್ವಲ್ಪ ಅಲ್ಲ ಅತ್ಯಧಿಕ ಪೂರ್ಣವಾಗಿರುವಂಥದ್ದು ಅಂತರಹ ಜ್ಞಾನ ಅಂದರೆ ಪೂರ್ಣ ಜ್ಞಾನ ಉಳ್ಳವರು ಲೌಕಿಕದಲ್ಲಿ ನ ಅಂದರೆ ಈ ಲೋಕದಲ್ಲಿರುವಂಥದ್ದು ಅವರಲ್ಲಿ ಪೂರ್ಣಜ್ಞಾನಿಗಳು ಅಂದರೆ ಪೂರ್ಣ ಅಂತ ಅಂತರ್ಥ ಆಚಾರ್ಯ ಪೂರ್ಣಪ್ರಜ್ಞರು ಅವರು ಮಿತಾಂ ಅಪಿ ಅಮಿತಾಂ ಜಗದ್ಗುರೋ ತಾಂ ಗಿರಂ ನಿಶಮ್ಯ ಚರಾಚರ ಈಶಯೋ ತಯೋ ವಿರಹ ಅಕ್ಷಮ ಖಲು ತಂ ಅವದತ್ ಅಂದರೆ ಇಲ್ಲಿ ಆಚಾರ್ಯ ಮಧ್ವರು ಅವರಿಬ್ಬರನ್ನು ವೇದವ್ಯಾಸ ನಾರಾಯಣ ರೂಪಿ ಪರಮಾತ್ಮ ರೂಪಗಳನ್ನು ಬಿಟ್ಟು ಹೋಗಲಿಕ್ಕೆ ಇಷ್ಟ ಇಲ್ಲ ಆದ್ದರಿಂದ ಅವರು ಇಷ್ಟ ಇಲ್ಲ ಅನ್ನೋದನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ ಇದರ ವಿಸ್ತಾರವಾದ ಅನ್ವಯ ಅರ್ಥವನ್ನು ನಾವು ಮುಂದೆ ನೋಡೋಣ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪುಣಸ್ತರು